ಓಂ ಸಾಯಿರಾಮ್. ಶ್ರೀ ಗುರುಚರಿತ್ರೆಯಲ್ಲಿ 41ನೇ ಅಧ್ಯಾಯ. ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ಸಾಯಿರಾಮ್. ನಾಮಧಾರಕನು ಸಿದ್ಧಮುನಿಗೆ ಭಕ್ತಿಯಿಂದ ನಮಸ್ಕರಿಸಿ, ಗುರುದೇವ, ನಿಮ್ಮ ಬಾಯಿಂದ ಗುರುಚರಿತ್ರೆಯ ಬಹುಭಾಗವನ್ನು ಕೇಳಿ ನನ್ನ ಜನ್ಮವು ಪಾವನವಾಯಿತು. ಈಗ ನನಗೆ ನಮ್ಮ ಪೂರ್ವಜರು ಯಾವ ರೀತಿಯಿಂದ ಗುರುಗಳಲ್ಲಿ ಸೇವೆ ಸಲ್ಲಿಸಿದರು ಎಂಬುದನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲ ಉಂಟಾಗಿದೆ. ಆದ ಕಾರಣ ದಯಾನಿಧಿಯೇ, ನೀನು ಸದಾ ಗುರುಗಳ ನೆರಳಿನೋಪಾದಿಯಲ್ಲಿ ಅವರನ್ನು ಅನುಸರಿಸಿ ಸೇವೆ ಮಾಡುತ್ತಲಿದ್ದ ಮಹಾನುಭಾವನು, ಅಲ್ಲದೆ ಜ್ಞಾನಿಯು ಆದ ಕಾರಣ ನಮ್ಮ ಪೂರ್ವಜರ ಚರಿತ್ರೆಯನ್ನು ನನಗೆ ಹೇಳುವ ಕೃಪೆಯನ್ನು ಮಾಡಬೇಕೆಂದು ಕೇಳಿಕೊಳ್ಳಲು ಸಿದ್ಧಮುನಿಯು ಈ ರೀತಿಯಾಗಿ ವಿವರಿಸತೊಡಗಿದನು. ನಾಮಧಾರಕ, ನಮ್ಮ ಪೂರ್ವಜರು ವಾಸರ ಗ್ರಾಮದವರು. ಅವರ ಹೆಸರು ಸಾಯನ್ ದೇವನೆಂದು ಇದ್ದುದಾಗಿ ಈ ಮೊದಲೇ ನನಗೆ ಚರಿತ್ರೆಯಲ್ಲಿ ತಿಳಿಸಲಾಗಿದೆ. ತೀರ್ಥಯಾತ್ರೆಯ ಸಮಯದಲ್ಲಿ ಶ್ರೀ ಗುರುಗಳು ವಾಸರ ಗ್ರಾಮದಲ್ಲಿ ನಿಮ್ಮ ಪೂರ್ವಜನಾದ ಸಾಯನ್ ದೇವನಿಂದ ಸೇವೆ ಸ್ವೀಕರಿಸಿ ಗಾಣಗಾಪುರಕ್ಕೆ ಬಂದು ವಾಸವಾದರು. ಗಾಣಗಾಪುರದಲ್ಲಿ ಅವರ ಕೀರ್ತಿಯು ದಿನೇ ದಿನೇ ಬೆಳೆದು ಭರತಖಂಡದಲ್ಲೆಲ್ಲ ವ್ಯಾಪಿಸಿತು. ಗುರುಮೂರ್ತಿಯ ಮಹಾಮಹಿಮೆಯ ವೃತ್ತಾಂತ ಕೇಳಿದ ಸಾಯನ್ ದೇವನು ತನ್ನ ಆರಾಧ್ಯ ಗುರುವಾದ ನರಸಿಂಹ ಸರಸ್ವತಿ ಯತಿರಾಯರನ್ನು ಕಾಣುವ ನಿರ್ಧಾರದಿಂದ ತ್ವರಿತವಾಗಿ ಗಾಣಗಾಪುರಕ್ಕೆ ಹೊರಟು ಬಂದನು. ಗಾಣಗಾಪುರವನ್ನು ದೂರದಿಂದ ನೋಡುತ್ತಲೇ ಆತನಲ್ಲಿ ಭಕ್ತಿಯುಂಟಾಗಿ ಅಲ್ಲಿಂದ ಲೋಟಾಂಗಣೆ ಅಂದರೆ ದೀಡ ನಮಸ್ಕಾರ ಹಾಕುತ್ತಾ ಮಠಕ್ಕೆ ಬಂದು ತಲುಪಿದನು. ಪರಾತ್ಪರ ಗುರುವಿನ ಪ್ರತ್ಯಕ್ಷ ದರ್ಶನವಾದೊಡನೆಯೇ ಅತಿ ಹರ್ಷದಿಂದ ಭಕ್ತಿಭಾವ ಪುಲಕಿತನಾಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಪಾದಕಮಲಗಳ ಮೇಲೆ ಉರುಳಾಡಿದನು. ಅಲ್ಲದೆ ತನ್ನ ಕೂದಲುಗಳಿಂದ ಗುರುಮೂರ್ತಿಯ ಪಾದಗಳನ್ನು ಒರೆಸಿದನು. ನಂತರ ಮೇಲೆದ್ದು ಗುರುಗಳೆದುರು ಸಂಪುಟದಂತೆ ಕರಜೋಡಿಸಿ ನಿಂತುಕೊಂಡು, ಗುರುದೇವ, ತ್ರಿಮೂರ್ತಿ ರೂಪನಾದ ನಿನ್ನ ಪ್ರತ್ಯಕ್ಷ ದರ್ಶನದಿಂದ ನನ್ನ ಜನ್ಮವು ಪಾವನವಾಯಿತು. ನಮ್ಮ ಪೂರ್ವಜರ ಅನಂತ ಜನ್ಮಗಳ ಪಾಪರಾಶಿಯು ನಿವಾರಣೆಯಾಗಿ ಅವರು ಕೃತಾರ್ಥರಾದರು ಎಂದು ಸ್ತುತಿಸುತ್ತಾ ಮತ್ತೆ ಮತ್ತೆ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಅಲ್ಲದೆ ಪರಿಪರಿಯಾಗಿ ಗುರುಲೀಲೆಗಳನ್ನು ಸ್ತುತಿಸುತ್ತಾ ಮೈಮರೆತು ಗುರುಸ್ತೋತ್ರ ಮಾಡುತ್ತಿರಲು ಸದ್ಗುರುನಾಥನು ಆತನ ಮೇಲೆ ಪ್ರಸನ್ನನಾದನು. ಪ್ರೀತಿಯಿಂದ ಆತನ ತಲೆಯನ್ನು ಸವರಿ ನೇವರಿಸಿ, ಸಾಯಂದೇವ, ನೀನು ನಮ್ಮ ಪರಮಭಕ್ತನಾಗಿರುವಿ. ನೀನು ಮಾಡಿದ ಸ್ತುತಿಯಿಂದ ನಾವು ಸಂಪ್ರೀತರಾದೆವು. ಇನ್ನು ಮೇಲೆ ನೀವು ವಂಶ ಪರಂಪರೆಯಾಗಿ ನನ್ನ ಸೇವೆ ಮಾಡಿಕೊಂಡು ಬಾಳಿರೆಂದು ತಲೆಯ ಮೇಲೆ ಹಸ್ತವನ್ನಿಟ್ಟು ಆಶೀರ್ವದಿಸಿದರು ಮತ್ತು ಬೇಗ ಹೋಗಿ ಸಂಗಮದಲ್ಲಿ ಸ್ನಾನ ಮಾಡಿ ಅಲ್ಲಿಯ ಅಶ್ವತ್ಥ ವೃಕ್ಷವನ್ನು ಪೂಜಿಸಿ ನಮ್ಮ ಜೊತೆಯಲ್ಲಿ ಊಟ ಮಾಡುವುದಕ್ಕೆ ಬರಬೇಕೆಂದು ಆಜ್ಞೆ ಮಾಡಿ ಕಳಿಸಿದರು. ಗುರುವಾಜ್ಞೆಯಂತೆ ಸಾಯಂದೇವನು ಸಂಗಮಕ್ಕೆ ಹೋಗಿ ಸ್ನಾನ ಹಾಗೂ ಅಶ್ವತ್ಥ ಪೂಜೆಗಳನ್ನು ಮುಗಿಸಿಕೊಂಡು ಬಂದನು. ನಂತರ ಷೋಡಶೋಪಚಾರಗಳಿಂದ ಶ್ರೀ ಗುರುಗಳನ್ನು ಪೂಜಿಸಿದನು. ಹಲವು ವಿಧ ಪಕ್ವಾನ್ನಗಳಿಂದ ಶ್ರೀಗಳವರಿಗೆ ಭಿಕ್ಷೆ ಮಾಡಿಸಿದನು. ಶ್ರೀ ಗುರುವು ಆತನನ್ನು ಪ್ರೀತಿಯಿಂದ ತನ್ನ ಹತ್ತಿರದಲ್ಲಿಯೇ ಊಟಕ್ಕೆ ಕುಳಿಸಿಕೊಂಡನು. ಎಲ್ಲ ಶಿಷ್ಯ ಬಳಗ ಹಾಗೂ ಗುರುಗಳೊಂದಿಗೆ ಸಾಯಂದೇವನು ಸಂತೋಷದಿಂದ ಊಟ ಮಾಡಿದನು. ನಂತರ ಸಾಯಂಕಾಲ ಎಲ್ಲರೂ ಮಠದಲ್ಲಿ ವಿರಾಮವಾಗಿ ಕುಳಿತಿರುವಾಗ ಶ್ರೀಗಳು ಸಾಯಂದೇವನನ್ನು ಕುರಿತು, ನಿನ್ನ ವಾಸಸ್ಥಾನವು ಈಗ ಎಲ್ಲಿದೆ, ನಿನ್ನ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ಎಂದು ಪ್ರಶ್ನೆ ಮಾಡಿದರು. ಅದಕ್ಕೆ ಸಾಯಂದೇವನು ವಿನಯದಿಂದ ಸವಿಸ್ತಾರವಾಗಿ ಹೇಳತೊಡಗಿದನು. ಗುರುದೇವ, ನಾವೀಗ ಉತ್ತರ ಕಂಚಿ ಎಂಬ ಗ್ರಾಮದಲ್ಲಿ ವಾಸವಾಗಿದ್ದೇವೆ. ನನ್ನ ಮಕ್ಕಳು, ಮರಿಗಳು, ಬಂಧು ಜನರು ಅಲ್ಲಿಯೇ ಕ್ಷೇಮದಿಂದ ಇದ್ದಾರೆ. ತಮ್ಮ ದಯೆಯಿಂದ ಮಕ್ಕಳೆಲ್ಲರೂ ದೊಡ್ಡವರಾಗಿದ್ದು ವ್ಯವಹಾರದ ಜವಾಬ್ದಾರಿಯನ್ನೆಲ್ಲ ಅವರೇ ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ. ಆದ ಕಾರಣ ನಾನು ನಿರಂತರವೂ ನಿಮ್ಮ ಸೇವೆ ಮಾಡಿಕೊಂಡು ತಮ್ಮ ಚರಣ ಸನ್ನಿಧಿಯಲ್ಲೇ ಉಳಿಯಬೇಕೆಂಬ ನಿರ್ಧಾರದಿಂದ ಬಂದಿದ್ದೇನೆ. ಅದಕ್ಕೆ ಶ್ರೀಗಳವರ ನಸುನಕ್ಕು, ಸಾಯಂದೇವ, ನಮ್ಮ ಸೇವಾ ಕಾರ್ಯವು ಬಹಳೇ ಕಠಿನವಾಗಿರುತ್ತದೆ. ಯಾಕೆಂದರೆ ನಾವು ಒಂದೇ ಸ್ಥಳದಲ್ಲಿ ಇರುವರಲ್ಲ. ಯಾವಾಗ ಎಲ್ಲಿ ಎಂಥ ದುರ್ದರ ಪ್ರಸಂಗವನ್ನು ಅನುಭವಿಸಬೇಕಾಗುವುದು ಆ ಪರಮಾತ್ಮನಿಗೇ ಗೊತ್ತು. ನೋಡು, ನೀನು ಇದೆಲ್ಲವನ್ನು ಪೂರ್ವಾಪರ ವಿಚಾರ ಮಾಡಿಕೊಂಡು ನಂತರ ನಿರ್ಧಾರಕ್ಕೆ ಬರುವುದು ಯೋಗ್ಯವೆಂದು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. ಅದಕ್ಕೆ ಸಾಯಂದೇವನು, ಗುರುಗಳಲ್ಲಿ ತನ್ನ ಭಕ್ತಿಯು ಅಚಲವಾಗಿರುವುದರಿಂದ ತನಗೇನೂ ಅದರ ಭಯವಿಲ್ಲವೆಂದು ನುಡಿಯಲು ಅದನ್ನು ಕೇಳಿ ಗುರುಗಳು ಮೆಚ್ಚಿಕೊಂಡರು. ಮುಂದೆ 3 ತಿಂಗಳವರೆಗೆ ಸಾಯಂದೇವನು ಗುರು ಸನ್ನಿಧಿಯಲ್ಲೇ ಸೇವೆ ಮಾಡುತ್ತಾ ಕಾಲ ಕಳೆದನು. ಮುಂದೊಂದು ದಿನ ಗುರುಗಳು ಸಾಯಂದೇವನ ನಿಷ್ಠೆಯನ್ನು ವರೆಗಲ್ಲಿಗೆ ಹಚ್ಚಿ ಪರೀಕ್ಷಿಸುವ ಮನಸ್ಸುಳ್ಳವರಾದರು. ಅಂದು ಗುರುಗಳು ಸಾಯಂದೇವನನ್ನು ಸಂಗಡ ಕರೆದುಕೊಂಡು ಮಠದಿಂದ ಸಂಗಮಕ್ಕೆ ಹೊರಟರು. ಅಲ್ಲಿ ಅಶ್ವತ್ಥ ಮರದ ಸನ್ನಿಧಿಯಲ್ಲಿ ಗುರು ಶಿಷ್ಯರಿಬ್ಬರು ಬಹು ಸಮಯದವರೆಗೆ ಸೊಗಸಿನ ಮಾತುಗಳನ್ನು ಆಡುತ್ತಾ ಕುಳಿತುಕೊಂಡರು. ಅಷ್ಟರಲ್ಲಿ ಸೂರ್ಯಾಸ್ತವಾಯಿತು. ಸಾಯಂದೇವನ ಹೃದಯ ಸ್ಥೈರ್ಯವನ್ನು ಪರೀಕ್ಷಿಸುವುದಕ್ಕಾಗಿ ಗುರುಗಳು ಒಮ್ಮಿಂದೊಮ್ಮೆಗೆ ತಮ್ಮ ಲೀಲೆಯಿಂದ ದೊಡ್ಡ ಬಿರುಗಾಳಿಯನ್ನೆಬ್ಬಿಸಿಬಿಟ್ಟರು.
ಆ ಗಾಳಿಯ ಜೊತೆಯಲ್ಲಿಯೇ ದೊಡ್ಡ ದೊಡ್ಡ ಬಾಳೆಹಣ್ಣುಗಳು ಸುರಿಯತೊಡಗಿದವು. ಸ್ವಾಮಿ ಭಕ್ತನಾದ ಸಾಯಂದೇವನು ಗುರುಗಳಿಗೆ ಗಾಳಿ ಮಳೆಗಳು ತಗುಲಬಾರದೆಂಬ ಉದ್ದೇಶದಿಂದ ತನ್ನ ಉತ್ತರಿಯವನ್ನು ಬಿಚ್ಚಿ ಗುರುಗಳ ಮೇಲ್ಭಾಗದಲ್ಲಿ ಹಿಡಿದು ಮರೆ ಮಾಡಿಕೊಂಡು ನಿಂತು ಗುರುಗಳನ್ನು ಚಳಿಯಿಂದ ರಕ್ಷಿಸತೊಡಗಿದನು. ಮೊದಲು ಹನಿ ಹನಿಯಾಗಿ ಸುರಿಯುತ್ತಿದ್ದ ಮಳೆಯು ಈಗ ಭೀಕರಾಕಾರವನ್ನು ತೊಳೆದು ಕಾರ್ಮೋಡಗಳಿಂದ ಮುಸುಕಿ ಧಾರಾಕಾರವಾಗಿ ಸುರಿಯತೊಡಗಿತು. ಇದರಂತೆ ಸಮಗ್ರ ಒಂದು ತಾಸಿನವರೆಗೆ ಮಳೆ ಸುರಿದಿದ್ದರಿಂದ ಅವರ ವಸ್ತ್ರಗಳೆಲ್ಲವೂ ತೊಯ್ದು ತಪ್ಪಡೆಯಾಯಿತು. ತೋಯಿಸಿಕೊಂಡ ಗುರುಗಳಿಗೆ ಆ ಗಾಳಿಯು ಅಸಹ್ಯವಾದ ಚಳಿಯನ್ನು ಹುಟ್ಟಿಸಿತ್ತು. ಆಗ ಗುರುಗಳು ಗದುಗೊಟ್ಟಿ ನೋಡುತ್ತಾ ಸಾಯಂದೇವನ ಕುರಿತು, ಭಕ್ತ ಸಾಯಂದೇವ, ಈ ಚಳಿಯು ನಮಗೆ ಸಹಿಸಲು ಸಾಧ್ಯವಾಗಿದೆ. ನೀನು ಬೇಗ ನಮ್ಮ ಮಠಕ್ಕೆ ಹೋಗಿ ಅಗ್ಗಿಷ್ಟಿಕೆ ತರಬೇಕು. ಅಂದರೆ ನಾವು ಸ್ವಲ್ಪ ಕಾಯಿಸಿಕೊಂಡು ಈ ಚಳಿಯನ್ನು ಕಳೆದುಕೊಳ್ಳುವುದಕ್ಕೆ ಅನುಕೂಲವಾದೀತು. ನೀನು ಬೇಗ ಮಠಕ್ಕೆ ಹೋಗಿ ಚೆನ್ನಾಗಿ ಬೆಂಕಿ ಇರುವ ಅಗ್ಗಿಷ್ಟಿಕೆಯನ್ನು ಹೊತ್ತುಕೊಂಡು ಬಾ ಎಂದು ಆಜ್ಞೆ ಮಾಡಿದರು. ಗುರುವಾಜ್ಞೆಯನ್ನು ಕೇಳುತ್ತಿದ್ದಂತೆ ಸಾಯಂದೇವನ ಅತಿ ಶ್ರದ್ಧೆಯಿಂದ ಅವರಿಗೆ ನಮಸ್ಕರಿಸಿ ಮಠದ ಹಾದಿ ಹಿಡಿದನು. ಗುರುಗಳು ಆತನನ್ನು ಕರೆದು, ಸಾಯಂದೇವ, ನೀನು ಮಠಕ್ಕೆ ಹೋಗುವಾಗ ಮತ್ತು ಅಲ್ಲಿಂದ ಅಗ್ಗಿಷ್ಟಿಕೆ ತೆಗೆದುಕೊಂಡು ಮರಳಿ ಬರುವಾಗ ಎಡಬಲಗಳತ್ತ ದೃಷ್ಟಿ ಹಾಯಿಸದೆ ಬೇರೆ ದೃಷ್ಟಿಯನ್ನು ಇಟ್ಟುಕೊಂಡು ತೀವ್ರ ಹೋಗಿ ಬಾ ಎಂದು ಎಚ್ಚರಿಕೆ ನೀಡಿ ಕಳಿಸಿಕೊಟ್ಟರು. ಸಾಯಂದೇವನ ಅಂತೆಯೇ ಆಗಲಿ ಗುರುಗಳೇ ಎಂದು ನುಡಿದು ನೇರ ನೋಟದಿಂದ ಮಠದತ್ತ ಓಡತೊಡಗಿದನು. ಅಮಾವಾಸ್ಯೆಯ ಕತ್ತಲೆಯ ಕರಾಳತೆಯನ್ನಾಗಲಿ ಮಳೆ ಗಾಳಿಯ ಪೀಡೆಯನ್ನಾಗಲಿ ಆ ಗುರುಭಕ್ತನು ಎಳ್ಳಷ್ಟು ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ. ಒಂದೇ ಸಮನೆ ಓಡುತ್ತಾ ಆ ಕತ್ತಲಲ್ಲಿಯೇ ಊರ ಅಗಸೆಯ ಬಾಗಿಲಿಗೆ ಬಂದು ತಲುಪಿದನು. ದ್ವಾರ ರಕ್ಷಕರನ್ನು ಕೂಗಿ ಬಾಗಿಲು ತೆರೆಯಿಸಿ ಊರೊಳಗೆ ಬಂದು ಮಠಕ್ಕೆ ತಲುಪಿದನು. ಅದೇ ಮಲಗಿದ ಶಿಷ್ಯರಿಗೆ ಸಂಕ್ಷಿಪ್ತವಾಗಿ ಪರಿಸ್ಥಿತಿಯ ಪರಿಚಯ ಮಾಡಿಕೊಟ್ಟವರಿಂದ ಅಗ್ಗಿಷ್ಟಿಕೆಯನ್ನು ಪಡೆದು ಬೆಂಕಿ ಹಾಕಿ ಸಜ್ಜುಗೊಳಿಸಿದನು. ಅನಂತರ ಅಗ್ಗಿಷ್ಟಿಕೆಯನ್ನು ಹೊತ್ತುಕೊಂಡು ಸಂಗಮದತ್ತ ಹೆಜ್ಜೆ ಹಾಕತೊಡಗಿದನು. ಊರು ದಾಟಿ ಕೆಸರು ಮುಳ್ಳು ಕಲ್ಲುಗಳನ್ನು ತುಳಿಯುತ್ತ ಗಾಳಿ ಮಳೆಗಳ ಕಡೆಗೆ ಲಕ್ಷ್ಯವೇದೆ ಸಾಯಂದೇವನು ಭರದಿಂದ ಸಾಗತೊಡಗಿದನು. ಕತ್ತಲೆಯಲ್ಲಿ ಮಿಂಚಿದಾಗ ಆತನು ಅಕಸ್ಮಾತ್ತಾಗಿ ಹಾದಿಯ ಬಲಗಡೆ ನೋಡಿದನು. ಅಲ್ಲಿ ಒಂದು ಭಯಾನಕವಾದ ಘಟ ಸರ್ಪವು ಮುಸುಗುಟ್ಟುತ್ತಾ ಆತನನ್ನು ಬೆಂಬತ್ತಿ ಬರುವುದು ಕಾಣಿಸಿತು. ಸಾಯಂದೇವನು ಭಯದಿಂದ ಮಾರ್ಗದ ಎಡಬದಿಗೆ ಸಾಗಲಾಗಿ ಅಲ್ಲಿಯೂ ಅದೇ ಆಕಾರದ ಮತ್ತೊಂದು ಘಟಸರ್ಪವು ತನ್ನನ್ನೇ ಬೆಂಬಲಿಸಿ ಬರುತ್ತಿರುವುದು ಗೋಚರಿಸಿತು. ಈಗ ಸಾಯಂದೇವನಿಗೆ ತುಂಬಾ ಭಯವಾಯಿತು. ಹೇಗಾದರೂ ಪ್ರಯತ್ನ ಮಾಡಿ ಗುರು ಸನ್ನಿಧಿಯನ್ನು ಸೇರಬೇಕೆಂಬ ಒಂದೇ ಒಂದು ಗುರಿಯಿಂದ ಆ ಭಕ್ತನು ದಾರಿ ತಪ್ಪಿ ಓಡತೊಡಗಿದನು. ಆತನು ಎಷ್ಟೇ ತೀವ್ರವಾಗಿ ಓಡಿದರೂ ಆ ಎರಡೂ ಸರ್ಪಗಳು ಆತನನ್ನು ಅನುಸರಿಸಿಕೊಂಡೇ ಧಾವಿಸಿ ಬರತೊಡಗಿದವು. ಹಿಂದೆ ಮುಂದೆ ನೋಡುತ್ತಾ ಓಡುತ್ತಾ ಆತನು ಸಂಪೂರ್ಣವಾಗಿ ದಾರಿ ಕಳೆದುಕೊಂಡು ಓಡತೊಡಗಿದನು. ತಾನು ಎಲ್ಲಿಗೆ ಬಂದನೆಂಬುದು ಕೂಡ ಆತನಿಗೆ ಅರ್ಥವಾಗದಂತಾಯಿತು. ಇಂಥ ಕಷ್ಟ ಸಮಯದಲ್ಲಿ ಗಂಗುರುನಾಮ ಸ್ಮರಣೆಯೊಂದೇ ತಾರಕ ಮಂತ್ರವೆಂದು ಅರ್ಥ ಮಾಡಿಕೊಂಡಿದ್ದ ಆ ಭಕ್ತ ಶಿರೋಮಣಿಯು ಗಟ್ಟಿಯಾಗಿ ನರಸಿಂಹ ಸರಸ್ವತಿಗಳ ನಾಮಸ್ಮರಣೆ ಮಾಡುತ್ತಾ ಓಡತೊಡಗಿದನು. ತಾನು ಗುರುಗಳಿಗೆ ಹೊತ್ತು ತಂದ ಅಗಿಷ್ಟಿಕೆಯನ್ನು ಮಾತ್ರ ಜೀವಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡುತ್ತಲಿದ್ದನು. ಇಂತೂ ಆತನು ಗುರುನಾಮ ಪಠಿಸುತ್ತಾ ಎದುರು ಬದಿಗೆ ನೋಡಲಾಗಿ ಸ್ವಲ್ಪ ದೂರದಲ್ಲಿ ಅಶ್ವತ್ಥ ವೃಕ್ಷವು ಗೋಚರಿಸಿತು. ಅಲ್ಲದೆ ದೇದೀಪ್ಯಮಾನವಾದ ಪ್ರಕಾಶದಲ್ಲಿ ಜನಜಂಗುಳಿಗೆ ಸೇರಿಕೊಂಡು ಗುರುಮೂರ್ತಿಗೆ ಆರತಿ ಮಾಡುತ್ತಿರುವ ದೃಶ್ಯವು ಸಾಯಂದೇವನ ಕಣ್ಣುಗಳಿಗೆ ಗೋಚರಿಸಿತು. ಕೂಡಲೇ ಆತನಿಗೆ ಸ್ವಲ್ಪ ಧೈರ್ಯ ಬಂದಂತಾಗಿ ಹಿಂದೆ ಸರ್ಪಗಳು ಬೆಂಬತ್ತಿರುವುದನ್ನು ಲೆಕ್ಕಿಸದೆ ಅಶ್ವತ್ಥ ವೃಕ್ಷದ ಕಡೆಗೆ ಓಡತೊಡಗಿದನು. ಆಗ ವೃಕ್ಷದ ಅಡಿಯಲ್ಲಿ ಗುರುಗಳೊಬ್ಬರೇ ಕುಳಿತಿರುವುದನ್ನು ಕಂಡು ವಿಸ್ಮಯ ಪಡುತ್ತಾ ಅವರಿಗೆ ನಮಸ್ಕರಿಸಿ ಅಗ್ಗಿಷ್ಟಿಕೆಯನ್ನು ಅವರು ಮುಂದಿಟ್ಟನು. ಆತನನ್ನು ಬೆಂಬತ್ತಿಕೊಂಡು ಬಂದ ಎರಡೂ ಘಟಸರ್ಪಗಳು ಅಷ್ಟರಲ್ಲಿಯೇ ಅಲ್ಲಿಗೆ ಬಂದ ಗುರುಗಳ ಚರಣಾರವಿಂದಗಳ ಮೇಲೆ ತಮ್ಮ ಹಣಿಗಳನ್ನಿಟ್ಟು ನಮಸ್ಕರಿಸಿ ಹೊರಟು ಹೋದವು. ಮಳೆಗಾಳಿಗಳ ರಭಸವು ಕಡಿಮೆಯಾಗಿ ಮೊದಲಿನಂತೆ ವಾತಾವರಣವು ಶಾಂತವಾಯಿತು. ಇದನ್ನೆಲ್ಲ ನೋಡಿ ಸಾಯಂದೇವನು, ಗುರುಲೀಲೆಯು ಪಾಮರರಾದ ನಮ್ಮಂಥವರಿಗೆ ಅರ್ಥವಾಗದ ವಿಷಯವೆಂದು ತನ್ನ ಮನದಲ್ಲಿಯೇ ಯೋಚಿಸುತ್ತಾ ನಿಂತಿರಲು ಗುರುಗಳು ಆತನನ್ನು ಕರೆದು, ಸಾಯಂದೇವ, ಮಠದಿಂದ ಬರುವಾಗ ಅಂಜಿದೆಯ? ನೀನು ಅಂಜುಗುಳಿಯಾಗಿರಬಹುದೆಂಬ ಯೋಚನೆಯಿಂದಲೇ ನಾನು ನಿನ್ನೊಂದಿಗೆ ಇಬ್ಬರು ಸೇವಕರನ್ನು ನಿನ್ನ ರಕ್ಷಣೆಗಾಗಿ ಕಳಿಸಿಕೊಟ್ಟಿದ್ದೆವು. ಆ ಸೇವಕರೇ ಈಗ ನಮಗೆ ನಮಸ್ಕರಿಸಿ ಹೋದ ಘಟಸರ್ಪಗಳು. ನೀನು ಅತ್ತಿತ್ತ ನೋಡದಂತೆ ಧೈರ್ಯವಾಗಿ ಹೊರಟು ಬಂದಿದ್ದರೆ ನಿನಗೆ ಆ ಸರ್ಪಗಳ ದರ್ಶನವೇ ಆಗುತ್ತಿರಲಿಲ್ಲ. ಆದರೆ ನಾವು ಕೊಟ್ಟ ಸೂಚನೆಯು ನಿನಗೆ ನೆನಪಾಗದ್ದರಿಂದ ಇಷ್ಟೆಲ್ಲ ಕಷ್ಟಪಟ್ಟು ಓಡಿ ಬರಬೇಕಾಯಿತು. ಒಟ್ಟಿನ ಮೇಲೆ ಗುರುಭಕ್ತಿಯನ್ನು ಆಚರಿಸುವುದು ಕಠಿಣ ಕಾರ್ಯವಾಗಿದೆ ಸಾಯಂದೇವ. ದೃಢತೆಯಿಂದ ಅದನ್ನು ಆಚರಿಸುವವನಿಗೆ ಕಲಿಯ ಭಯವಿಲ್ಲ ಎಂದು ನುಡಿದರು. ಬಳಿಕ ಸಾಯಂದೇವನು ಗುರುಗಳಿಗೆ ನಮಸ್ಕರಿಸಿ, ಸ್ವಾಮಿ, ತ್ರಿಮೂರ್ತಿ ರೂಪನಾದ ನಿನ್ನ ರಕ್ಷಣೆಯೇ ನನಗಿರುವುದೆಂದ ಮೇಲೆ ನನಗೆ ಇನ್ನೇತರ ಭಯವೂ ಇಲ್ಲ. ದಯವಿಟ್ಟು ನನಗೆ ಗುರುಭಕ್ತಿಯ ಪ್ರಕಾಶವನ್ನು ಬೋಧಿಸುವ ಕೃಪೆ ಮಾಡಬೇಕು ಎಂದು ಪ್ರಾರ್ಥಿಸಿಕೊಂಡನು. ಆಗ ಶ್ರೀ ಗುರುಗಳು, ಶಿಷ್ಯೋತ್ತಮನೇ, ಹೇಗೂ ಈಗ ಬ್ರಾಹ್ಮಿ ಮುಹೂರ್ತದವರೆಗೆ ರಾತ್ರಿಯನ್ನು ಕಳೆಯಬೇಕಾಗಿದೆ. ಅದಕ್ಕಾಗಿ ನಿನಗೆ ಗುರುಭಕ್ತಿಯ ಒಂದು ಸುಂದರವಾದ ಬಗ್ಗೆ ಒಂದು ಸುಂದರವಾದ ಕಥೆಯನ್ನೇ ಹೇಳುತ್ತೇವೆ, ಲಕ್ಷ್ಯಗೊಟ್ಟು ಕೇಳು. ಒಂದಾನೊಂದು ಸಮಯದಲ್ಲಿ
ವ್ಯೋಮಕೇಶಿಯು ಅಂದರೆ ಸದಾಶಿವನು ಕೈಲಾಸ ಪರ್ವತದ ಮೇಲೆ ಪಾರ್ವತಿಯೊಂದಿಗೆ ಏಕಾಂತದಲ್ಲಿ ಕುಳಿತಿದ್ದನು. ಆಗ ಗಿರಿಜೆಯು ಶಿವನಿಗೆ ಇದೇ ಪ್ರಶ್ನೆ ಕೇಳಲಾಗಿ ಶಂಕರನು ಅವಳಿಗೆ ಗುರುಭಕ್ತಿಯ ವಿಷಯವಾಗಿ ಹೀಗೆ ಹೇಳಿದನು. ಪಾರ್ವತಿ, ಗುರು ಭಕ್ತಿಯನ್ನು ಏಕೋಭಾವದಿಂದ ಆಚರಿಸುವುದರಿಂದ ಸಕಲವೂ ಸಾಧ್ಯವಾಗುವುದು. ತಪ ಅನುಷ್ಠಾನಗಳನ್ನು ಮಾಡುವುದಕ್ಕೆ ಕಾಲವಿಳಂಬವಾಗುವುದು. ಯಜ್ಞ ದಾನ ಧರ್ಮಗಳನ್ನು ಆಚರಿಸಿ ಸಕಲವನ್ನೂ ಸಂಪಾದಿಸಬೇಕೆಂದರೆ ಅಂತಹವುಗಳಿಗೆ ವಿಘ್ನಗಳೇ ಬಹಳ. ಆದರೆ ಗುರುಭಕ್ತಿಯನ್ನು ಆಚರಿಸುವವನಿಗೆ ಮಾತ್ರ ಇಷ್ಟಾರ್ಥವು ತಕ್ಷಣವೇ ಸಾಧ್ಯವಾಗುವುದು. ಗುರುಗೃಹದಲ್ಲಿ ವಾಸ ಮಾಡುವವನಿಗೆ ಇದು ಪ್ರಯಾಸವಲ್ಲದ ಕೆಲಸವು. ಏಕೋಭಾವದಿಂದ ಗುರುಕುಲದಲ್ಲಿ ಆಶ್ರಯ ಪಡೆದು ಸದ್ಗುರುವನ್ನು ಆರಾಧಿಸಬೇಕು. ಈ ಬಗ್ಗೆ ನಿನಗೊಂದು ಉದಾಹರಣೆ ಹೇಳುತ್ತೇನೆ ಕೇಳು. ಬ್ರಹ್ಮನ ವ್ಯಕ್ತವಾದ ಅವತಾರವೆಂದರೆ ತ್ವಷ್ಟ ಬ್ರಹ್ಮನು. ಆತನಿಗೆ ಒಬ್ಬ ಮಗನು ಹುಟ್ಟಿದನು. ಅವನು ಒಳ್ಳೆ ಸುಂದರನು, ಲಾವಣ್ಯವಂತನು, ಸಕಲ ಕಾರ್ಯಕುಶಲನು, ಮೇಧಾವಿಯೂ ಆಗಿದ್ದನು. ಮಗನು ವಯಸ್ಸಿಗೆ ಬಂದೊಡನೆಯೇ ತ್ವಷ್ಟ ಬ್ರಹ್ಮನು ಆತನಿಗೆ ಉಪನಯನ ಸಂಸ್ಕಾರವನ್ನು ನೆರವೇರಿಸಿದನು ಮತ್ತು ವಿದ್ಯಾಭ್ಯಾಸ ಮಾಡಲು ಆತನನ್ನು ಗುರುವಿನ ಮನೆಯಲ್ಲಿರಿಸಿದನು. ಆ ವಿವೇಕಿಯಾದ ಬ್ರಹ್ಮಚಾರಿಯು ಹಲವು ವಿಧಗಳಿಂದ ಗುರುಸೇವೆಯನ್ನು ಮನಃಪೂರ್ವಕವಾಗಿ ಮಾಡುತ್ತಿದ್ದನು. ಇದೇ ರೀತಿಯಾಗಿ ಆತನ ಸೇವಾ ಕಾರ್ಯವು ನಡೆದಿರುವಾಗ ಒಂದು ದಿನ ಬಹುದೊಡ್ಡ ಮಳೆಯು ಸುರಿಯಿತು. ಗುರುವಿನ ಪರ್ಣಶಾಲೆಯು ಆ ಮಳೆಯ ರಭಸದಿಂದಾಗಿ ಸೋರತೊಡಗಿತು. ಆಗ ಗುರುಗಳು ಶಿಷ್ಯನನ್ನು ಕುರಿತು, ಶಿಷ್ಯೋತ್ತಮನೇ, ಈ ಪರ್ಣಶಾಲೆಯು ಪ್ರತಿ ವರ್ಷವೂ ಮಳೆ ಬಂದಾಗ ಸೋರುತ್ತಲೇ ಇದೆ. ಅದಕ್ಕಾಗಿ ನೀನು ನಮಗಾಗಿ ಒಂದು ಗಟ್ಟಿಮುಟ್ಟಾದ, ಎಂದೂ ಹಳೆಯದಾದಾಗದ ಸುಂದರವಾದ ಮನೆಯನ್ನು ರಚಿಸಬೇಕು. ಆ ಮನೆಯಲ್ಲಿ ಎಲ್ಲ ಬಗೆಯ ಸಾಹಿತ್ಯದ ಅನುಕೂಲತೆ ಇರಬೇಕು. ಇಂಥದೊಂದು ಮನೆಯನ್ನು ನಮಗೆ ಬೇಗ ರಚಿಸಿಕೊಡು ಎಂದು ಆಜ್ಞೆ ಮಾಡಿದರು. ಅದೇ ಸಮಯದಲ್ಲಿ ಗುರುಪತ್ನಿ ಹೊರಬಂದು, ವತ್ಸ, ನನಗಾಗಿ ಒಂದು ಒಳ್ಳೆಯ ಕುಪ್ಪಸವನ್ನು ತರಬೇಕು. ಅದನ್ನು ಹೊಲಿದಿರಬಾರದು ಮತ್ತು ಹಣೆದಿರಬಾರದು. ನನ್ನ ಮೈಗೆ ಸರಿಯಾಗಿ ಹೊಂದುವಂತಿರಬೇಕು. ಅದರ ಬಣ್ಣವು ಒಳ್ಳೆಯ ವಿಚಿತ್ರವಾಗಿರಬೇಕು. ಇಂಥದೊಂದು ಕುಪ್ಪಸವನ್ನು ನನಗಾಗಿ ಬೇಗ ತರಬೇಕು ಎಂದು ಪ್ರೀತಿಯಿಂದ ಹೇಳಿದಳು. ಅಷ್ಟರಲ್ಲಿಯೇ ಗುರುಪುತ್ರನು ಬಂದು ಆತನಿಗೆ ಹೀಗೆ ಹೇಳಿದನು, ಅಣ್ಣ, ನನ್ನ ಕಾಲಿಗೆ ಅತಿ ಮಾಟವಾಗಿ ಹೊಂದುವ ಹಾಗೂ ನೀರ ಮೇಲೆ ನಡೆದಾಡಿದರೂ ಕೆಸರು ಸುಂಕದಂಥ ಸುಂದರವಾದ ಪಾದುಕೆಗಳನ್ನು ನನಗಾಗಿ ದೊರಕಿಸಿಕೊಂಡು ಬಾ. ನಾನು ಆ ಪಾದುಕೆಗಳನ್ನು ಧರಿಸಿಕೊಂಡು ಇಂಥ ಸ್ಥಳಕ್ಕೆ ಹೋಗಬೇಕೆಂದು ಕಲ್ಪನೆ ಮಾಡಿದರೆ ಅವು ತಕ್ಷಣವೇ ಆ ಸ್ಥಳಕ್ಕೆ ನನ್ನನ್ನು ಎತ್ತಿಕೊಂಡು ಹೋಗುವಂಥ ಮಹತ್ವಪೂರಿತ ಪಾದುಕೆಗಳಾಗಿರಬೇಕು ಎಂದು ತನ್ನ ಬಯಕೆಯನ್ನು ನಿವೇದಿಸಿದನು. ಅಲ್ಲದೆ ಗುರುಪುತ್ರಿಯೂ ಸಹ ಹೊರಬಂದು, ಅಣ್ಣ, ನನಗೆ ತಾಟಂಕವೆಂಬ ಕಿವಿಯೊಳಗೆ ಧರಿಸುವ ಎರಡು ಆಭರಣಗಳನ್ನು ಮತ್ತು ನನಗೆ ಆಟ ಆಡುವುದಕ್ಕಾಗಿ ಆನೆಯ ಕೋರೆಗಳಿಂದ ನಿರ್ಮಿತವಾದ ಒಂದು ಸುಂದರವಾದ ಮನೆಯನ್ನು ತೆಗೆದುಕೊಂಡು ಬಾ. ಆ ಮನೆಯು ನಿತ್ಯ ನೂತನವಾಗಿದ್ದು ಅಡುಗೆ ಮಾಡುವ ಸಕಲ ಸಾಹಿತ್ಯಗಳೊಂದಿಗೆ ಕುಡಿದ್ದಾಗಿರಬೇಕು. ಅಲ್ಲದೆ ನೀನೇ ನನಗೆ ಆ ಮನೆಯಲ್ಲಿ ಅಡುಗೆ ಮಾಡುವುದನ್ನು ಕಲಿಸಿಕೊಡಬೇಕು. ಮಡಿಕೆಗಳಲ್ಲಿ ಅಡುಗೆ ಮಾಡಿದಾಗ ಅಡುಗೆ ರುಚಿಯಾಗಿ ಬಿಸಿಬಿಸಿಯಾಗಿರಬೇಕು. ಆದರೂ ಸಹಿತ ಆ ಅಡುಗೆ ಮಾಡಿದ ಪಾತ್ರಗಳಿಗೆ ಗಾಡಿಗೆಯು ತಗುಲುವಂತಿರಬಾರದು ಎಂದು ಹೇಳಿದಳು. ಶಿಷ್ಯೋತ್ತಮನ ಅವರೆಲ್ಲರ ಮಾತುಗಳಿಗೂ ಸಮ್ಮತಿಸಿ ಅವುಗಳನ್ನು ದೊರಕಿಸುವುದಕ್ಕಾಗಿ ಅರಣ್ಯಕ್ಕೆ ಹೊರಟನು. ಅವರ ಎಲ್ಲ ಬಯಕೆಗಳನ್ನು ಎಂತು ಪೂರೈಸಬೇಕೆಂದು ಆ ಬ್ರಹ್ಮಚಾರಿ ಬಹಳೇ ಚಿಂತೆಗೊಳಗಾದನು. ಗುರುವಾಜ್ಞೆಯನ್ನು ಪಾಲಿಸದೆ ತಿರುಗಿ ಹಾಗೆ ಹೋದರೆ, ಮನೆಗೆ ಹೋದರೆ ಗುರುಗಳು ಸಿಟ್ಟಾಗಿ ಶಾಪ ಕೊಡುವರು. ಅಂದ ಮೇಲೆ ನಾನೇನು ಮಾಡಲಿ? ಈ ದುರ್ಧರ ಪ್ರಸಂಗದಲ್ಲಿ ನನಗೆ ಮಾರ್ಗದರ್ಶಕರಾರು? ಗುರುವೇ, ನನ್ನನ್ನು ರಕ್ಷಿಸಲು ನೀನೊಬ್ಬನೇ ಸಮರ್ಥನು ಎಂದು ಗುರುನಾಮ ಸ್ಮರಣೆ ಮಾಡುತ್ತಾ ಅರಣ್ಯದಲ್ಲಿ ಹೊರಟಿರಲು ಆತನಿಗೆ ದೈವವಶಾತ್ ಒಬ್ಬ ಓರ್ವ ಅವಧೂತನು ಭೇಟಿಯಾದನು. ಅವನು ಬ್ರಹ್ಮಚಾರಿಯನ್ನು ಕುರಿತು, ಬಾಲಕನೇ, ನೀನು ಯಾರು? ಎಲ್ಲಿಗೆ ಹೊರಟಿರುವಿ? ನಿನ್ನ ಮುಖವೇಕೆ ಚಿಂತೆಯಿಂದ ಬಾಡಿದೆ? ಎಲ್ಲವನ್ನು ನಮಗೆ ಸವಿಸ್ತಾರವಾಗಿ ತಿಳಿಸು ಎಂದನು. ಕೂಡಲೇ ಬ್ರಹ್ಮಚಾರಿಯು ಆ ಅವಧೂತನ ಪಾದಕಮಲಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ, ಸ್ವಾಮಿ, ತಮ್ಮ ದರ್ಶನದಿಂದ ನಾನು ಪಾವನನಾದೆನು. ನಾನು ಚಿಂತಾಸಾಗರದಲ್ಲಿ ಮುಳುಗಿದ ವ್ಯಕ್ತಿಯಾಗಿದ್ದೇನೆ. ನನ್ನನ್ನು ಈ ಸಂಕಟದಿಂದ ಪಾರು ಮಾಡುವುದಕ್ಕಾಗಿಯೇ ನನಗೆ ನಿಮ್ಮ ಪುಣ್ಯ ದರ್ಶನವಾದಂತಿದೆ. ನೀವು ಪ್ರತ್ಯಕ್ಷ ಪರಮೇಶ್ವರನೇ ಆಗಿರುವರೆಂದು ನನಗೀಗ ಉಂಟಾಗಿರುವ ನೆಮ್ಮದಿಯಿಂದಲೇ ಅರ್ಥ ಮಾಡಿಕೊಂಡಿದ್ದೇನೆ. ದಯವಿಟ್ಟು ನನ್ನಿಂದ ಗುರುವಚನವು ನೆರವೇರುವಂತೆ ಅನುಗ್ರಹಿಸಬೇಕೆಂದು ನುಡಿಯುತ್ತಾ ಆ ಅವಧೂತನ ಚರಣ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಅಲ್ಲದೆ ತನ್ನ ಗುರುಪತ್ನಿ, ಗುರುಸುತ ಸುತೆಯರು ತನ್ನಿಂದ ಬಯಸುತ್ತಿರುವ ಇಷ್ಟಾರ್ಥಗಳನ್ನೆಲ್ಲ ಆ ಅವಧೂತನೆದುರು ಅತೀ ವಿನಯದಿಂದ ನಿವೇದಿಸಿದನು. ಆಗ ಆ ಅವಧೂತನು
ಬಾಲಕನನ್ನು ಪ್ರೀತಿಯಿಂದ ಬೆಲೆಬಿಸಿ ವತ್ಸ ನಿನ್ನ ಹಿತದ ಸಂಗತಿಯೊಂದನ್ನು ಹೇಳುವೆ ಅದರಿಂದ ನಿನ್ನ ಕಾರ್ಯ ಸಾಧನೆಯಾಗುವುದು ಈ ಕಾರ್ಯಕ್ಕೆ ಕಾಶಿ ವಿಶ್ವೇಶ್ವರನ ಆರಾಧನೆ ಒಂದು ಸರ್ವೋತ್ಕೃಷ್ಟವಾದ ಉಪಾಯವಾಗಿದೆ ಬ್ರಹ್ಮ ವಿಷ್ಣು ಮುಂತಾದ ಮಹಾನ್ ವ್ಯಕ್ತಿಗಳು ಸಹಿತ ಕಾಶಿಪುರದಲ್ಲಿ ವರವನ್ನು ಪಡೆದರು ಅಂತ ಪವಿತ್ರವಾದ ಶ್ರೀ ಕಾಶಿಗೆ ಹೋದೊಡನೆಯೇ ನಿನ್ನ ಸಕಲಾಭೀಷ್ಟಗಳು ಸಿದ್ಧಿಯಾಗಿತ್ತ ನೀನೇ ವಿಶ್ವಕರ್ಮನಾಗುವಿ ವಿಶ್ವೇಶ್ವರನು ಮಹಾ ದಯಾಳುವು ಕೃಪಾನಿಧಿಯಾದ ಆತನು ಉಪಮನ್ಯುವೆಂಬ ಬಾಲಕನಿಗೆ ಬಾಲಭಕ್ತಿಗೆ ಮೆಚ್ಚಿ ಕ್ಷೀರವಾರಿದಿಯನ್ನಿತ್ತನು ಶ್ರೀ ಕಾಶಿಯ ಹತ್ತಿರ ಆನಂದಕಾನನವೆಂಬ ಹೆಸರಿನ ಒಂದು ಮಹಾಸ್ಥಾನವಿದೆ ಅಲ್ಲಿ ಎಲ್ಲರ ಮನೋಬಯಕೆಗಳೂ ಪೂರ್ಣವಾಗುವು ಕಾಶಿ ಕ್ಷೇತ್ರದಲ್ಲಿರುವ ತೀರ್ಥಗಳಿಗೆ ಹೋಗುವವರಿಗೆ ಹೆಜ್ಜೆ ಹೆಜ್ಜೆಗೂ ಅಗಣಿತವಾದ ಪುಣ್ಯ ಲಾಭವಾಗುವುದು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಬಯಸುವವರು ಎಲ್ಲರೂ ಅದು ಎಲ್ಲರಿಗೂ ಅದು ಫಲಪ್ರದವಾದ ಸ್ಥಾನವಾಗಿದೆ ಅದಕ್ಕಾಗಿ ನೀನು ಮನದಲ್ಲಿ ಸಂದೇಹ ತಾಳದೆ ಕಾಶಿಗೆ ಹೋಗಿ ವಿಶ್ವೇಶ್ವರನನ್ನು ಆರಾಧಿಸು ಎಂದು ನುಡಿದರು ಅವಧೂತನ ಈ ಸದ್ಬೋಧನೆಯನ್ನು ಕೇಳಿ ಬ್ರಹ್ಮಚಾರಿಯು ಆತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಮತ್ತು ಆರ್ಯರೇ ನಾನು ಚಿಕ್ಕವನು ಶ್ರೀ ಕಾಶಿಯು ಎಲ್ಲಿದೆ ಎಂಬುದನ್ನು ಅರಿಯ ಅದಕ್ಕಾಗಿ ಕರುಣಾಳುಗಳಾದ ತಾವೇ ನನ್ನನ್ನು ಕಾಶಿ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗುವ ಕೃಪೆ ಮಾಡಬೇಕೆಂದು ಅತಿ ದೈನ್ಯದಿಂದ ಪ್ರಾರ್ಥಿಸಿಕೊಂಡನು ಆ ಬ್ರಹ್ಮಚಾರಿಯಾದ ತ್ವಷ್ಟ ಪುತ್ರನ ವಿನಯ ಪೂರಿತ ಮಾತುಗಳನ್ನು ಕೇಳಿ ಅವಧೂತನ ಸಂತುಷ್ಟನಾಗಿ ಹೀಗೆ ನುಡಿದನು ವತ್ಸ ತಪಸ್ವಿಗಳಾದ ನಮಗೆ ತೀರ್ಥಯಾತ್ರೆಯು ಸ್ತುತ್ಯ ಕಾರ್ಯವಾಗಿದೆ ನಿನ್ನ ನೆಪದಿಂದಾಗಿ ನಮಗೂ ಶ್ರೀ ಕಾಶಿ ವಿಶ್ವೇಶ್ವರನ ಪುನರ್ದರ್ಶನವಾಗುವುದಾದರೆ ನಾವಾದರೂ ಅದನ್ನು ಏಕೆ ನಿರಾಕರಿಸೋಣ ನಡೆ ಈಗಲೇ ನಿನ್ನನ್ನು ಕಾಶಿ ಪಟ್ಟಣಕ್ಕೆ ಕರೆದೊಯ್ಯುವೆ ಎಂದು ನುಡಿದು ಬ್ರಹ್ಮಚಾರಿಯನ್ನು ಕರೆದುಕೊಂಡು ಮನೋವೇಗದಿಂದ ಹೊರಟು ಶ್ರೀ ಕಾಶಿಗೆ ಬಂದು ತಲುಪಿದರು ನಂತರ ಆ ಅವಧೂತನು ತ್ವಷ್ಟಪುತ್ರನ ಕುರಿತು ಕುಮಾರ ನೀನು ನಿಶ್ಚಿಂತೆಯಿಂದ ಇಲ್ಲಿಯ ತೀರ್ಥಯಾತ್ರೆ ಮಾಡಿ ನಿನ್ನ ಮನೋಬಯಕೆಯನ್ನು ಪೂರ್ಣ ಮಾಡಿಕೋ ಎಂದು ಹೇಳಿದನು ಆಗ ಬ್ರಹ್ಮಚಾರಿಯು ಆ ತಪಸ್ವಿಗೆ ನಮಸ್ಕರಿಸಿ ಆರ್ಯರೇ ನಾನು ಈ ಕ್ಷೇತ್ರಕ್ಕೆ ಹೊಸಬನು ಯಾವ ತೀರ್ಥಗಳು ಎಲ್ಲೆಲ್ಲಿವೆ ಅವುಗಳ ಯಾತ್ರೆಯನ್ನು ಆಚರಿಸುವ ವಿಧಾನವೆಂತೂ ಎಲ್ಲವನ್ನು ನನಗೆ ವಿವರವಾಗಿ ತಿಳಿಸುವ ಕೃಪೆ ಮಾಡಬೇಕೆಂದು ಕೇಳಿಕೊಂಡನು ಅದಕ್ಕೆ ಅವಧೂತನು ಸಂತೋಷಪಟ್ಟು ಬಾಲಕ ಮೊದಲು ಮಣಿಕರ್ಣಿಕೆಯಲ್ಲಿ ಭಕ್ತಿಭಾವದಿಂದ ಸ್ನಾನ ಮಾಡಬೇಕು ಅಲ್ಲಿರುವ 5 ಗಣಪರನ್ನು ನಮಸ್ಕರಿಸಬೇಕು ಅನಂತರ ಮಹಾದ್ವಾರಕ್ಕೆ ಹೋಗಿ ವಿಶ್ವನಾಥನ ದರ್ಶನ ಪಡೆಯಬೇಕು ಮತ್ತೆ ಗಂಗಾತೀರಕ್ಕೆ ಬಂದು ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಬೇಕು ಮಣಿಕರ್ಣಿಕೇಶ್ವರನನ್ನು ಪೂಜಿಸಬೇಕು ನಂತರ ಹೋಗಿ ಕುಂಬಳಾಶ್ವತರರನ್ನು ಭಕ್ತಿಯಿಂದ ಪೂಜಿಸಬೇಕು ಮುಂದೆ ವಾಸುಕೇಶ್ವರ ಪರ್ವತೇಶ್ವರ ಗಂಗಾಕೇಶವ ಲಲಿತಾದೇವಿ ಜರಾಸಂಧೇಶ್ವರ ಸೋಮನಾಥ ಶೂಳಕಂಠೇಶ್ವರ ವರಾಹೇಶ್ವರ ಬ್ರಹ್ಮೇಶ್ವರಿಯರನ್ನು ಭಕ್ತಿಯಿಂದ ಪೂಜಿಸಬೇಕು ಅದರಂತೆಯೇ ಅಗಸ್ತ್ಯೇಶ್ವರ ಕಶ್ಯಪೇಶ್ವರ ಹರಿಕೇಶವ ವೈದ್ಯನಾಥ ಧ್ರುವೇಶ್ವರ ಗೋಕರ್ಣೇಶ್ವರ ಹಾಟಕೇಶ್ವರ ಕೀಕಸೇಶ್ವರ ಭೂತೇಶ್ವರ ಚಿತ್ರಗುಪ್ತೇಶ್ವರ ಚಿತ್ರಾಂಘಟಾದೇವಿ ಪಿತಾಮಹೇಶ್ವರ ಕಲಕೇಶ್ವರ ಚಂದ್ರೇಶ್ವರ ವೀರೇಶ್ವರ ವಿದ್ಯೇಶ್ವರ ಅಗ್ನೀಶ್ವರ ನಾಗೇಶ್ವರ ಹರಿಶ್ಚಂದ್ರೇಶ್ವರನ್ನು ಭಕ್ತಿಯಿಂದ ಪೂಜೆ ಅರ್ಚನೆ ಮಾಡಬೇಕು ನಂತರ ಚಿಂತಾಮಣಿ ವಿನಾಯಕ ಸೇನಾ ವಿನಾಯಕರನ್ನು ವಶಿಷ್ಠ ಮಹಾದೇವನನ್ನು ಭಕ್ತಿಯಿಂದ ಪೂಜಿಸಬೇಕು ನಂತರ ತ್ರಿಸಂಧೇಶ್ವರ ವಿಶಾಲಾಕ್ಷಿ ಧರ್ಮೇಶ್ವರ ವಿಶ್ವಭುಜಾದೇವಿ ಆಶಾವಿನಾಯಕ ಚತುರ್ಭಕ್ತೇಶ್ವರ ಬ್ರಹ್ಮೇಶ್ವರನ್ನು ಅನುಕ್ರಮವಾಗಿ ಅರ್ಚಿಸಬೇಕು ಅದಾದ ಮೇಲೆ ಮನಃಪ್ರಕಾಮೇಶ್ವರ ಈಶಾನೇಶ್ವರ ಚಂಡಿ ಮತ್ತು ಚಂಡೇಶ್ವರನನ್ನು ಭವಾನಿ ಶಂಕರರನ್ನು ದುಂಡಿರಾಜ ರಾಜರಾಜೇಶ್ವರ ಲಾಂಗಲೀಶ್ವರರನ್ನು ಪೂಜಿಸಬೇಕು ಭಕ್ತಿಯಿಂದ ಪೂಜಿಸಬೇಕು ನಂತರ ನಕುಲೀಶ್ವರ ಪರಾನ್ನೇಶ್ವರ ಪರದ್ರವ್ಯೇಶ್ವರ ಪತಿಗ್ರಹೇಶ್ವರ ನಿಷ್ಕಲಂಕೇಶ್ವರ ಮಾರ್ಕಾಂಡೇಶ್ವರ ಅಪ್ಸರೇಶ್ವರ ಗಂಗೇಶ್ವರ ಜ್ಞಾನೇಶ್ವರ ನಂದಿಕೇಶ್ವರ ತಾರಕೇಶ್ವರ ಮಹಾಕಾಳೇಶ್ವರ ದಂಡಪಾಣಿಯರ ದರ್ಶನ ಪಡೆದು ಭಕ್ತಿಯಿಂದ ಅರ್ಚನೆ ಮಾಡಬೇಕು ಅಲ್ಲದೆ ಮಹೇಶ್ವರ ಮೂಕೇಶ್ವರ ವೀರಭದ್ರೇಶ್ವರ ಅವಿಮುಕ್ತೇಶ್ವರ ಮೋದ ಮೊದಲಾದ ಪಂಚವಿನಾಯಕರನ್ನು ಪೂಜಿಸಬೇಕು ನಂತರ ಆನಂದ ಭೈರವನನ್ನು ಪೂಜಿಸಿ ಮತ್ತೆ ಮಹಾದ್ವಾರಕ್ಕೆ ಹೋಗಿ ವಿಶ್ವನಾಥನ ದರ್ಶನ ಪಡೆದು ಅಂತರ್ಗೃಹವನ್ನು ಪ್ರವೇಶ ಮಾಡು ಮುಕ್ತಿ ಮಂದಿರದಲ್ಲಿ ಹೋಗಿ ಮುಂದಿನ ಶ್ಲೋಕವನ್ನು ಪಠಣ ಮಾಡು ಅಂತರ್ಗೃಹಸ್ಯ ಯಾತ್ರೇಯಂ ಯಥಾವಧ್ಯ ಮಯಾ ಕೃತ ನಾನಾತಿರಿಕ್ತಯ ಶಂಭು ಪ್ರಿಯೇತಾಮನಯ ವಿಭು ಈ ಪ್ರಕಾರ ಮಂತ್ರಪಠನ ಮಾಡಿ ವಿಶ್ವೇಶ್ವರನಿಗೆ ವಿಶ್ವನಾಥನಿಗೆ ಭಕ್ತಿಯಿಂದ ನಮಸ್ಕರಿಸಬೇಕು ಆ ನಂತರ ದಕ್ಷಿಣ ಮಾನಸ ಯಾತ್ರೆಗೆ ಹೊರಡಬೇಕು ಮಣಿಕರ್ಣಿಕೆಗೆ ಹೋಗಿ ಉತ್ತರವಾಹಿನಿಯಲ್ಲಿ ಸ್ನಾನ ಮಾಡಬೇಕು ಮತ್ತೆ ಬಂದು ವಿಶ್ವನಾಥನನ್ನು ಪೂಜಿಸಿ ಯಾತ್ರೆಯ ಸಂಕಲ್ಪವನ್ನು ಮಾಡಬೇಕು ನಂತರ
ಮೋದ ಧುಂಡಿರಾಜ ಮೊದಲಾದ ಪಂಚಗಣಪತಿಗಳನ್ನು ಭಕ್ತಿಯಿಂದ ಪೂಜಿಸಬೇಕು. ಭವಾನಿ ಶಂಕರ ದಂಡಪಾಣಿ ವಿಶಾಲಾಕ್ಷರನ್ನು ಅರ್ಚಿಸಿ ನಂತರ ಧರ್ಮಕೂಪದಲ್ಲಿ ಸ್ನಾನ ಮಾಡಿ ಶ್ರಾದ್ದ ಮೊದಲಾದ ಪಿತೃಕರ್ಮಗಳನ್ನು ಶ್ರದ್ಧೆಯಿಂದ ಆಚರಿಸಬೇಕು. ನಂತರ ಧರ್ಮೇಶ್ವರ ಗಂಗಾಕೇಶವ ಲಲಿತಾದೇವಿ ಜರಾಸಂಧೀಶ್ವರರಿಗೆ ನಮಸ್ಕಾರ ಮಾಡಬೇಕು. ಸೋಮನಾಥ ವಾರಾಹೇಶ್ವರರನ್ನು ಮತ್ತೊಮ್ಮೆ ಪೂಜಿಸಬೇಕು. ಆಮೇಲೆ ದಶಾಶ್ವಮೇಧ ತೀರ್ಥದಲ್ಲಿ ಸ್ನಾನ ಮಾಡಿ ಶ್ರಾದ್ದ ವಿಧಿಗಳನ್ನು ತೀರಿಸಿಕೊಳ್ಳಬೇಕು. ಅದರಂತೆ ಪ್ರಯಾಗ ತೀರ್ಥದಲ್ಲಿಯೂ ಆಚರಿಸಬೇಕು. ನಂತರ ಪ್ರಯಾಗೇಶ್ವರನನ್ನು ದಶಾಶ್ವಮೇಧೇಶ್ವರನನ್ನು ಶೀತಲೇಶ್ವರನನ್ನು ಭಕ್ತಿಯಿಂದ ಪೂಜಿಸಬೇಕು. ಆಮೇಲೆ ಬಂದೀದೇವಿ ಸರ್ವೇಶ್ವರಿ ದುಂಡಿರಾಜ ತಿಳಭಾಂಡೇಶ್ವರನನ್ನು ಅರ್ಚನೆ ಮಾಡಬೇಕು. ನಂತರ ರೇವಾಕುಂಡದಲ್ಲಿ ಸ್ನಾನ ಮಾಡಿ ಮಾನಸ ಸರೋವರಕ್ಕೆ ಬರಬೇಕು. ಅಲ್ಲಿಯೂ ಭಕ್ತಿಯಿಂದ ಸ್ನಾನ ಮಾಡಿ ಶ್ರಾದ್ದಾದಿ ವಿಧಿಗಳನ್ನು ಪೂರೈಸಬೇಕು. ಮಾನಸೇಶ್ವರನನ್ನು ಪೂಜಿಸುವುದರಿಂದ ಮನೋಬಯಕೆಗಳೆಲ್ಲವೂ ಕೈಗೊಡುವುವು. ನಂತರ ಕೇದಾರಕುಂಡ ಗೌರಿಕುಂಡಗಳಲ್ಲಿ ಸ್ನಾನ ಮಾಡಬೇಕು. ಕೇದಾರೇಶ್ವರ ವೃದ್ಧ ಕೇದಾರೇಶ್ವರ ಹನುಮಂತೇಶ್ವರ ರಾಮೇಶ್ವರನನ್ನು ಪೂಜಿಸಿ ಕ್ರಿಮಿಕುಂಡದಲ್ಲಿ ಶ್ರಾದ್ದ ಮಾಡಬೇಕು. ಸಿದ್ದೇಶ್ವರನನ್ನು ನಮಸ್ಕರಿಸಿ ಸ್ವಪ್ನಕುಂಡದಲ್ಲಿ ಸ್ನಾನ ಮಾಡಿ ಸ್ವಪ್ನೇಶ್ವರನನ್ನು ಪೂಜಿಸಬೇಕು. ನಂತರ ಸಂಗಮದಲ್ಲಿ ಸ್ನಾನ ಮಾಡಿ ಸಂಗಮೇಶ್ವರನನ್ನು ಪೂಜಿಸು. ಲೋಲಾರ್ಕ ಕೂಪದಲ್ಲಿ ಸ್ನಾನ ಮಾಡಿ ಶ್ರಾದ್ದ ವಿಧಿಗಳನ್ನು ತೀರಿಸಬೇಕು ಮತ್ತು ಗತಿಪ್ರದೀಪೇಶ್ವರನನ್ನು ಅರ್ಚಿಸಬೇಕು. ಅರ್ಕವಿನಾಯಕ ಪಾರಾಶರೇಶ್ವರನನ್ನು ಪೂಜಿಸಿ ಸನ್ನಿಹತ್ಯ ಕುಂಡದಲ್ಲಿ ಸ್ನಾನ ಮಾಡಬೇಕು. ಕುರುಕ್ಷೇತ್ರ ಕುಂಡ ಅಮೃತ ಕುಂಡಗಳಲ್ಲಿ ಸ್ನಾನ ಮಾಡಿ ಸುವರ್ಣ ಮೊದಲಾದವುಗಳನ್ನು ದಾನ ಮಾಡಬೇಕು. ನಂತರ ದುರ್ಗಾ ವಿನಾಯಕರನ್ನು ಪೂಜಿಸಬೇಕು. 64 ಯೋಗಿನಿಯರನ್ನು ಪೂಜಿಸಬೇಕು. ಕುಕ್ಕುಟ ದ್ವಿಜರಿಗೆ ನಮಸ್ಕರಿಸುತ್ತ ವಾರಣಾಸ್ಯಂ ದಕ್ಷಿಣೇ ಗಂಗೆ ಕುಕ್ಕುಟೋ ನಾಮ ವೈದ್ವಿಜ ತಸ್ಯ ಸ್ಮರಣ ಮಾತ್ರೇಣ ದುಸ್ವಪ್ನ ಸುಸ್ವಪ್ನೋ ಭವೇತ್ ಎಂದು ಮಂತ್ರ ಪಠಿಸಬೇಕು. ನಂತರ ಒಂದು ತಿಂಗಳು ಉಪವಾಸವಿದ್ದು ಗೋಬಾಯಿಯನ್ನು ಪೂಜಿಸಬೇಕು. ಅನಂತರ ಬಾಗಿಲವನ್ನು ಮುಚ್ಚಿ 3 ಸಲ ಬಾಗಿಲಿಗೆ ಚಿಟಿಕೆಯನ್ನು ಹೊಡೆಯಬೇಕು. ನಂತರ ರೇಣುಕಾದೇವಿಯನ್ನು ಪೂಜಿಸಬೇಕು. ಶಂಕೋದ್ಧಾರ ಕುಂಡದಲ್ಲಿ ಸ್ನಾನ ಮಾಡಿ ಕಾಮಾಕ್ಷಿ ದೇವಿಯನ್ನು, ಅಯೋಧ್ಯ ಕುಂಡದಲ್ಲಿ ಸ್ನಾನ ಮಾಡಿ ರಾಮಸೀತೆಯರನ್ನು, ಲವಾಂಕುಶ ಕುಂಡದಲ್ಲಿ ಸ್ನಾನ ಮಾಡಿ ಲವಕುಶರನ್ನು, ಲಕ್ಷ್ಮೀ ಕುಂಡದಲ್ಲಿ ಸ್ನಾನ ಮಾಡಿ ಲಕ್ಷ್ಮೀನಾರಾಯಣರನ್ನು ಪೂಜೆ ಮಾಡಬೇಕು. ಸೂರ್ಯಕುಂಡದಲ್ಲಿ ಸ್ನಾನ ಮಾಡಿ ಪಿತೃಕರ್ಮವನ್ನು ಆಚರಿಸಬೇಕು. ಸಾಂಬಾದಿತ್ಯನನ್ನು ಪೂಜೆ ಮಾಡಬೇಕು. ವೈದ್ಯನಾಥ ಕುಂಡದಲ್ಲಿ ಸ್ನಾನ ಮಾಡಿ ವೈದ್ಯನಾಥನನ್ನು, ಗೋದಾವರಿ ಕುಂಡದಲ್ಲಿ ಸ್ನಾನ ಮಾಡಿ ಗೌತಮೇಶ್ವರನನ್ನು, ಅಗಸ್ತ್ಯ ಕುಂಡದಲ್ಲಿ ಸ್ನಾನ ಮಾಡಿ ಅಗಸ್ತ್ಯೇಶ್ವರನನ್ನು ಭಕ್ತಿಯಿಂದ ನಮಸ್ಕರಿಸಬೇಕು. ಶುಕ್ರ ರೂಪದಲ್ಲಿ ಸ್ನಾನ ಮಾಡಿ ಶುಕ್ರೇಶ್ವರನನ್ನು, ಅನ್ನಪೂರ್ಣೆಯನ್ನು ಅರ್ಚಿಸಬೇಕು. ದುಂಡಿರಾಜನಿಗೆ ನಮಸ್ಕರಿಸಬೇಕು. ಜ್ಞಾನವಾಪಿಯಲ್ಲಿ ಸ್ನಾನ ಮಾಡಿ ಜ್ಞಾನೇಶ್ವರನನ್ನು, ದಂಡಪಾಣಿಯನ್ನು ಅರ್ಚಿಸಬೇಕು. ನಂತರ ಮತ್ತೊಮ್ಮೆ ಆನಂದ ಭೈರವನಿಗೆ ನಮಸ್ಕರಿಸಿ ಮಹಾದ್ವಾರಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ವಿಶ್ವನಾಥನನ್ನು ಭಕ್ತಿಯಿಂದ ಪೂಜಿಸಬೇಕು. ಇಲ್ಲಿಗೆ ದಕ್ಷಿಣ ಮಾನಸ ಯಾತ್ರೆಯು ಮುಗಿದಂತಾಗುತ್ತದೆ. ಇನ್ನು ಉತ್ತರ ಮಾನಸ ಯಾತ್ರೆಯ ಪ್ರಕಾರವು ಹೇಗಿದೆ ಎಂದರೆ, ಪಂಚಗಂಗೆಗೆ ಹೋಗಿ ಹರ್ಷದಿಂದ ಸ್ನಾನ ಮಾಡಬೇಕು. ಕಿರಣ, ದೂತಪಾಪ, ಸರಸ್ವತಿ, ಗಂಗಾ, ಯಮುನಾ ಈ 5 ನದಿಗಳು ಕೂಡಿ ಹರಿಯುವುದರಿಂದ ಇದಕ್ಕೆ ಪಂಚಗಂಗಾ ಎಂಬ ಹೆಸರು ಬಂದಿದೆ. ಬ್ರಹ್ಮಚಾರಿಯೇ ಕೃತಯುಗದಲ್ಲಿ ಈ ನದಿಗೆ ಧರ್ಮಾನದಿ ಎನ್ನುತ್ತಿದ್ದರು. ತ್ರೇತಾಯುಗದಲ್ಲಿ ಧೂತಪಾಪ ಎಂದು ಕರೆಯುತ್ತಿದ್ದರು. ದ್ವಾಪರ ಯುಗದಲ್ಲಿ ಬಿಂದುತೀರ್ಥವೆಂದು, ಈ ಕಲಿಯುಗದಲ್ಲಿ ಪಂಚಗಂಗಾ ಎಂದು ಕರೆಯುತ್ತಿದ್ದಾರೆ. ಮಾಘ ಮಾಸದಲ್ಲಿ ಪ್ರಯಾಗ ಸ್ನಾನ ಮಾಡಿದರೆ ಬರುವ ಪುಣ್ಯದ ಕೋಟಿ ಪಟ್ಟು ಪುಣ್ಯವು ಪಂಚಗಂಗಾ ಸ್ನಾನದಿಂದ ಪ್ರಾಪ್ತಿಯಾಗುತ್ತದೆ. ಇಂಥ ಪುಣ್ಯಕರವಾದ ಪಂಚಗಂಗೆಯಲ್ಲಿ ಭಕ್ತಿಯಿಂದ ಬಿಂದು ಮಾಧವ, ಕೇಶವ, ಗೋಪಾಲಕೃಷ್ಣ, ನರಸಿಂಹ ಸ್ವಾಮಿಯರನ್ನು ಪೂಜಿಸಬೇಕು. ನಂತರ ಮಂಗಳಗೌರಿ, ಧಬಸೇಶ್ವರ, ಮಯೂರಾದಿತ್ಯರನ್ನು ಅರ್ಚಿಸಬೇಕು. ನಂತರ ವಿಶ್ವೇಶ್ವರ ಪುನರ್ದರ್ಶನಕ್ಕೆ ಬಂದು ಮುಕ್ತಿ ಮಂಟಪಕ್ಕೆ ಹೋಗಬೇಕು. ವಿದ್ಯುಕ್ತವಾಗಿ ಸಂಕಲ್ಪ ಮಾಡಿ ಉತ್ತರ ಮಾನಸ ಯಾತ್ರೆಗೆ ಹೊರಡಬೇಕು. ಮೊದಲು ಆದಿತ್ಯ, ಆಮೋದಕೇಶ್ವರ, ಪಾಪಭಕ್ಷೇಶ್ವರನನ್ನು ಪೂಜಿಸಿ ನವಗ್ರಹಗಳ ಅರ್ಚನೆ ಮಾಡಬೇಕು. ಕಾಳಭೈರವ ಕ್ಷೇತ್ರಪಾಲರನ್ನು ಅರ್ಚಿಸಬೇಕು. ನಂತರ ಕಾಳರೂಪದಲ್ಲಿ ಸ್ನಾನ ಮಾಡಿ ಕಾಳೇಶ್ವರನನ್ನು ಪೂಜಿಸಿ ಹಂಸತೀರ್ಥದಲ್ಲಿ ಸ್ನಾನ ಮಾಡಿ ಪಿತೃಕರ್ಮಗಳನ್ನು ಆಚರಿಸಬೇಕು. ಕೃತ್ತಿವಾಸೇಶ್ವರನನ್ನು ಭಕ್ತಿಯಿಂದ ಅರ್ಚಿಸಬೇಕು. ನಂತರ ಶಂಖವಾಪಿಯಲ್ಲಿ ಸ್ನಾನ ಮಾಡಿ 3 ಆಚರಣೆಗಳನ್ನು ಮಾಡಿ ರತ್ನೇಶ್ವರ, ಸತೀಶ್ವರ, ದಕ್ಷೇಶ್ವರ, ಚತುರ್ವಕ್ತ್ರೇಶ್ವರರನ್ನು ಪೂಜೆ ಮಾಡಬೇಕು. ಆನಂತರ ವೃದ್ಧ ರೂಪದಲ್ಲಿ ಮಿಂದು ಕಾಳೇಶ್ವರನನ್ನು, ಅಪಮೃತ್ಯೇಶ್ವರನನ್ನು ಅರ್ಚನೆ ಮಾಡಬೇಕು. ಇದಾದ ನಂತರ ಮಂದಾಕಿನಿಯಲ್ಲಿ ಸ್ನಾನ ಮಾಡಿ ಮಧ್ಯಮೇಶ್ವರನನ್ನು, ಜಂಬುಕೇಶ್ವರನನ್ನು ಪೂಜೆ ಮಾಡತಕ್ಕದ್ದು. ವಕ್ರತುಂಡನ ಪೂಜೆಯನ್ನು ಮರೆಯದೇ ಮಾಡಬೇಕು. ನಂತರ ದಂಡಖಾತ ಕೂಪದಲ್ಲಿ ಸ್ನಾನ ಮಾಡಿ ಶ್ರಾದ್ದ ವಿಧಿಗಳನ್ನು ಮುಗಿಸಬೇಕು. ಭೂತಭೈರವ
ಜೈಗೇಶ್ವರರ ಪೂಜೆ ಮಾಡಬೇಕು. ನಂತರ ಜೈಗೀಶವ್ಯ ಗುಹೆಗೆ ನಮಸ್ಕರಿಸಿ ಘಂಟಾಕುಂಡದಲ್ಲಿ ಸ್ನಾನ ಮಾಡಿ ವ್ಯಾಘ್ರೇಶ್ವರನಿಗೆ ನಮಸ್ಕರಿಸಬೇಕು. ಕಂದುಕೇಶ್ವರನ್ನು ಭಕ್ತಿಯಿಂದ ಪೂಜಿಸಬೇಕು. ಜ್ಯೇಷ್ಠ ವ್ಯಾಪಿಯಲ್ಲಿ ಸ್ನಾನ ಮಾಡಿ ಜ್ಯೇಷ್ಠೇಶ್ವರನನ್ನು ಸಪ್ತಸಾಗರದಲ್ಲಿ ಸ್ನಾನ ಮಾಡಿ ವಾಲ್ಮೀಕೇಶ್ವರನ್ನು ಅರ್ಚಿಸಬೇಕು. ನಂತರ ಭೀಮಲೋಟ ಎಂಬಲಿಗೆ ಹೋಗಿ ಭೀಮೇಶ್ವರನ್ನು ಪೂಜಿಸಬೇಕು. ನಂತರ ಮಾತೃ ಪಿತೃ ಕುಂಡಗಳಲ್ಲಿ ವಿದ್ಯುಕ್ತವಾಗಿ ಸ್ನಾನ ಮಾಡಿ ಶ್ರಾದ್ದ ಕರ್ಮಗಳನ್ನು ಆಚರಿಸಬೇಕು. ಅನಂತರ ಪಿಶಾಚ ಮೋಹನ ಮೋಚನ ಪೂಜೆಗಾಗಿ ಮುಂದೆ ಹೋಗಬೇಕು. ಕಪರ್ದಿಕೇಶ್ವರನನ್ನು ಭಕ್ತಿಯಿಂದ ಪೂಜಿಸಬೇಕು. ನಂತರ ಕರ್ಕೋಟವಾಪಿಯಲ್ಲಿ ಸ್ನಾನ ಮಾಡಿ ಕರ್ಕೋಟಕೇಶ್ವರನನ್ನು ಈಶ್ವರ ಗಂಗೆಯಲ್ಲಿ ಸ್ನಾನ ಮಾಡಿ ಅಘ್ನೇಶ್ವರನನ್ನು ಭಕ್ತಿಯಿಂದ ಅರ್ಚಿಸಬೇಕು. ಚಕ್ರಕುಂಡದಲ್ಲಿ ಸ್ನಾನ ಮಾಡಿ ಶ್ರಾದ್ದ ವಿಧಿಗಳನ್ನು ತೀರಿಸಬೇಕು. ನಂತರ ಉತ್ತರಾರ್ಕನನ್ನು ಪೂಜಿಸಿ ಮತ್ಸೋದರದಲ್ಲಿ ಸ್ನಾನ ಮಾಡು. ಓಂಕಾರೇಶ್ವರ ಕಪಿಲೇಶ್ವರರನ್ನು ಪೂಜಿಸಿ ಋಣಮೋಚನ ತೀರ್ಥದಲ್ಲಿ ಸ್ನಾನ ಮಾಡಿ ಶ್ರಾದ್ದ ಕರ್ಮ ಆಚರಿಸಬೇಕು. ಪಾಪಮೋಚನ ತೀರ್ಥದಲ್ಲಿಯೂ ಇದರಂತೆಯೇ ಆಚರಿಸಬೇಕು. ಕಪಾಲಮೋಚನ ವೈತರಣಿ ಕಪಿಲಧಾರ ತೀರ್ಥಗಳಲ್ಲಿಯೂ ವಿದ್ಯುಕ್ತವಾಗಿ ಸ್ನಾನ ಶ್ರಾದ್ದ ವಿಧಿಗಳನ್ನು ಪೂರೈಸಿ ಬ್ರಾಹ್ಮಣೇಶ್ವರನಿಗೆ ಕರುವಿನೊಂದಿಗೆ ಆಕಳ ದಾನ ಮಾಡಬೇಕು. ನಂತರ ವೃಷಭಧ್ವಜನನ್ನು ಜ್ವಾಲಾನೃಸಿಂಹನನ್ನು ನಮಸ್ಕರಿಸಿ ವರುಣಾಸಂಗಮಕ್ಕೆ ಹೋಗಬೇಕು. ಅಲ್ಲಿ ಸ್ನಾನ ಶ್ರಾದ್ದ ವಿಧಿಗಳನ್ನು ಪೂರೈಸಿಕೊಂಡು ಕೇಶವಾದಿತ್ಯ ಆದಿಕೇಶವರನ್ನು ವಂದಿಸಿ ಮುಂದೆ ಹೋಗಿ ಪ್ರಹ್ಲಾದ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ಶ್ರಾದ್ದ ವಿಧಿಯನ್ನು ತಿಳಿಸಿಕೊಂಡು ಪ್ರಹ್ಲಾದೇಶ್ವರನ್ನು ಭಕ್ತಿಯಿಂದ ಅರ್ಚಿಸಬೇಕು. ನಂತರ ಪಿಲಿಪಿಲಾ ತೀರ್ಥದಲ್ಲಿ ಸ್ನಾನ ಮಾಡಿ ತ್ರಿಲೋಚನೇಶ್ವರ ಅಸಂಖ್ಯಾತೇಶ್ವರ ಮಹಾದೇವ ನರ್ಮದೇಶ್ವರರನ್ನು ಭಕ್ತಿಯಿಂದ ಪೂಜಿಸಬೇಕು. ನಂತರ ಗಂಗಾ ಯಮುನಾ ಸರಸ್ವತೀಶ್ವರರೆಂಬ ವಿಶೇಷ ಲಿಂಗಗಳನ್ನು ಅರ್ಚಿಸಿ ಕಾಮತೀರ್ಥದಲ್ಲಿ ಸ್ನಾನ ಮಾಡಿ ಕಾಮೇಶ್ವರನನ್ನು ಪೂಜಿಸಿ ಗೋಪ್ರತಾರ ತೀರ್ಥದಲ್ಲಿ ಸ್ನಾನ ಮಾಡಿ ನಂತರ ಪಂಚಗಂಗೆಗೆ ಹೋಗಿ ಸ್ನಾನ ಮಾಡಬೇಕು. ಆಮೇಲೆ ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಿ ಜಲ ಶಾಯಿ ಹನುಮಂತ ಮೋದ ಮೊದಲಾದ ಪಂಚಗಣಪರನ್ನು ಪೂಜಿಸಬೇಕು. ಅನ್ನಪೂರ್ಣೆ ದುಂಡಿರಾಜರನ್ನು ಮತ್ತೊಮ್ಮೆ ಪೂಜಿಸಿ ಜ್ಞಾನವಾಪಿಯಲ್ಲಿ ಸ್ನಾನ ಮಾಡಿ ಜ್ಞಾನೇಶ್ವರರನ್ನು ಅರ್ಚಿಸಬೇಕು. ನಂತರ ದಂಡಪಾಣಿ ಮೋಕ್ಷ ಲಕ್ಷ್ಮಿ ವಿಲಾಸ ಪಂಚಪಾಂಡವರು ದ್ರೌಪದಿ ದ್ರುಪದ ವಿನಾಯಕ ಆನಂದ ಭೈರವ ಅವಿಮುಕ್ತೇಶ್ವರನ್ನು ಪೂಜಿಸಿ ಮಹಾದ್ವಾರಕ್ಕೆ ಬಂದು ವಿಶ್ವೇಶ್ವರನ ಎದುರಿಗೆ ಕೈ ಮುಗಿದುಕೊಂಡು ನಿಂತು ಉತ್ತರ ಮಾನಸ ಯಾತ್ರೇಯಂ ಯಥಾವದ್ಯ ಮಯಾ ಕೃತ ನ್ಯೂನಾತಿರಿಕ್ತಯ ಶಂಭುಹು ಪ್ರಿಯತ ಮನಯ ವಿಭುವು ಎಂದು ಮಂತ್ರ ಪಠಣ ಮಾಡಬೇಕು. ನಂತರ ಸಾಷ್ಟಾಂಗ ನಮಸ್ಕಾರ ಹಾಕಬೇಕು. ಅಲ್ಲಿಂದ ಅನಂತರ ಪಂಚಕೋಶ ಯಾತ್ರೆಗೆ ಹೊರಡಬೇಕು. ಹೀಗೆಂದು ನಾಮಧಾರಕನಿಗೆ ಸಿದ್ಧಮುನಿಯು ಹೇಳಿದನೆಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧನಾಮಧಾರಕ ಸಂವಾದದಲ್ಲಿ 41ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯಾರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ ಕೀ ಜೈ. ಓಂ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ ಕೀ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ ಕೀ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ ಕೀ ಜೈ.